ಸಿದ್ದರಾಮಯ್ಯ ಅವರು ಖಾಸಗಿ ಮೀಸಲು ಪ್ರಸ್ತಾಪಿಸಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಮುಖ್ಯಮಂತ್ರಿ ಆದವರು ರಾಜ್ಯವನ್ನ ಸಮಷ್ಟಿ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡೋ ಜೊತೆಗೆ ವಲಸಿಗರನ್ನ ಒಳಗೊಂಡಂತೆ ಹಾಗೂ ಉದ್ಯಮಿಗಳು ಹೊರ ರಾಜ್ಯಕ್ಕೆ ಹೋಗದಂತೆ ಎಚ್ಚರಿಕೆಯ ಹೆಜ್ಜೆನ ಇಡಬೇಕಾಗಿದೆ. ನಮಸ್ಕಾರ, ನಾನು ಸ್ವಪ್ನ. ರಾಜ್ಯದ ಖಾಸಗಿ ಉದ್ದಿಮೆಗಳ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಲ್ಲಿ ಕನ್ನಡಿಗರಿಗೆ 100% ಮೀಸಲಾತಿ ನೀಡೋ ಮಸೂದೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಗಳವಾರ ಸಂಜೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು. ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡೋ ಸರ್ಕಾರದ ನಡೆ ಸಹಜವಾಗಿಯೇ ಕನ್ನಡಿಗರಿಗೆ ಖುಷಿಯ ವಿಷಯ ಆಗಿತ್ತು. ಕೆಲವು ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳನ್ನು ಕಂಡು ಅಭಿನಂದನೆ ಅರ್ಪಿಸಿತೂ ಆಯಿತು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಉದ್ಯಮ ವಲಯದಿಂದ ತೀವ್ರ ಆಕ್ಷೇಪಣೆ ವ್ಯಕ್ತ ಆಯಿತು. ಅದರಲ್ಲೂ ಕನ್ನಡಿಗರೇ ಆದ ಮಣಿಪಾಲ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಮೋಹನ್ ದಾಸ್ ಪೈ ಅವರು ಇದು ತಾರತಮ್ಯದಿಂದ ಕೂಡಿದ ಮತ್ತು ಪ್ರತಿಗಾಮಿ ಸ್ವರೂಪದ ಮಸೂದೆ ಅಂತ ಸರ್ಕಾರದ ವಿರುದ್ಧ ತಿರುಗಿಬಿದ್ರು. ಮುಂದುವರೆದು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಅವರು ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಅಂತ ಐಟಿ ಸೇವೆಯಲ್ಲಿ ನಮ್ಮ ಅಗ್ರಸ್ಥಾನಕ್ಕೆ ಧಕ್ಕೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಪ್ರತಿಭಾನ್ವಿತರ ಆಯ್ಕೆಗೆ ಅವಕಾಶ ಇರಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಷ್ಟೇ ಅಲ್ಲ, ಐಟಿ ಉದ್ಯೋಗಿಗಳ ಒಕ್ಕೂಟ ಆದ ನ್ಯಾಸ್ಕಾಂ ಕರ್ನಾಟಕ ವಿಧೇಯಕ ನಿರಾಶಾದಾಯಕ ಮತ್ತು ಕಳವಳಕಾರಿ. ಸ್ಥಳೀಯವಾಗಿ ಕೌಶಲ್ಯಯುತ ಸಿಬ್ಬಂದಿ ಕೊರತೆಯಾದರೆ ಕಂಪನಿಗಳು ರಾಜ್ಯ ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹೀಗಾಗಿ ಸರ್ಕಾರ ಈ ವಿಧೇಯಕ ಹಿಂಪಡಿಬೇಕು ಅಂತ ಬಹಿರಂಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾಯಿತು. ಐಟಿ ಬಿಟಿಯಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಬೆಂಗಳೂರನ್ನ ಸ್ಮಾರ್ಟ್ಅಪ್ ಹಬ್, ಸಿಲಿಕಾನ್ ವ್ಯಾಲಿ ಅಂತೆಲ್ಲ ಕರೆಯಲಾಗುತ್ತೆ. ಇದು ರಾಷ್ಟ್ರೀಯ ಉತ್ಪನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರನ ವಹಿಸಿದೆ. ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವಾಗ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಚಾರ ಆಗಿದೆ. ಹಾಗೇನೆ ಐಟಿ ಉದ್ಯಮ ಹುಲಸಾಗಿ ಬೆಳೆಯೋದಕ್ಕೆ ಸರ್ಕಾರ ನೆಲ, ಜಲ, ತೆರಿಗೆ, ವಿದ್ಯುತ್, ಸಾರಿಗೆ ಅಂತಹ ಮೂಲಭೂತ ಸೌಕರ್ಯಗಳನ್ನು ಕೇಳದಂತೆಲ್ಲ ಒದಗಿಸಿಕೊಡಲಾಗಿದೆ. ಕಾಯ್ದೆ ಕಾನೂನುಗಳನ್ನು ಅವರ ಅನುಕೂಲಕ್ಕೆ ತಕ್ಕಂತೆ ಬದಲು ಮಾಡಲಾಗಿದೆ. ಆದರೆ ಕನ್ನಡಿಗರಿಗೆ ಉದ್ಯೋಗ ನೀಡೋ ಸಂದರ್ಭ ಎದುರಾದಾಗ ಕನ್ನಡಿಗರಲ್ಲಿ ಗುಣಮಟ್ಟ ಇಲ್ಲ, ಪ್ರತಿಭೆ ಇಲ್ಲ, ಕೌಶಲ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಲಾಗುತ್ತೆ. ಇದು ಅತ್ಯಂತ ಆಘಾತಕಾರಿ ನಡೆಯಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಎದುರಾದ ಈ ಸಂದಿಗ್ಧ ಸಂದರ್ಭವನ್ನು ಬಳಸ್ಕೊಳ್ಳೋದಕ್ಕೆ ಯತ್ನಿಸಿರೋ ಪಕ್ಕದ ಆಂಧ್ರಪ್ರದೇಶದ ಸಚಿವ ನಾರಾ ಲೋಕೇಶ್ ಅವರು ಕರ್ನಾಟಕ ಐಟಿ ಕಂಪನಿಗಳು ವಿಶಾಖಪಟ್ಟಣಕ್ಕೆ ಬರಬೇಕು, ಅನುಕೂಲ ಮಾಡಿಕೊಡಲಿದ್ದೇವೆ ಅಂದಿರೋದು ನಿಜಕ್ಕೂ ಅವಕಾಶವಾದಿ ನಡೆಯಾಗಿದೆ. ಸರ್ಕಾರದ ಖಾಸಗಿ ಮೀಸಲಿನ ನಡೆಗೆ ಕನ್ನಡಿಗರು ಮತ್ತು ಕನ್ನಡ ಸಂಘಟನೆಗಳಿಂದ ಮೆಚ್ಚುಗೆಯ ಮಹಾಪೂರಣೆ ಹರಿದು ಬಂದರೆ ಐಟಿ ಉದ್ಯಮಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತ ಆಗಿದೆ. ಹೀಗೆ ಒಟ್ಟೊಟ್ಟಿಗೆ ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗಿರೋದ್ರಿಂದ ವಿಚಲಿತಗೊಂಡಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಂಚ ಹಿಂಜರಿದಿದ್ದಾರೆ. ಆ ತಕ್ಷಣವೇ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಡಿದ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಇದು ವಿಪಕ್ಷಗಳಿಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಿಕ್ಕ ಅನಾಯಾಸ ಅವಕಾಶ ಆಗಿದೆ. ಇದು ಒತ್ತಟಿಗಿರಲಿ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಬುಧವಾರ ಸಂಜೆಯ ವೇಳೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಾಸಗಿ ಕೈಗಾರಿಕೆಗಳು, ಇತರ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಲ್ಲಿ 50% ಹಾಗೂ ಆಡಳಿತಾತ್ಮಕ ಅಲ್ಲದ ಹುದ್ದೆಗಳಲ್ಲಿ 75% ಮೀಸಲಾತಿ ನಿಗದಿಪಡಿಸುವ ಮಸೂದೆಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. 80ರ ದಶಕದಲ್ಲಿನೇ ರಚನೆಯಾದ ಸರೋಜಿನಿ ಮಹಿಷಿ ವರದಿಯಲ್ಲಿ ಸ್ಥಳೀಯರಿಗೆ ಸರ್ಕಾರಿ ಹಾಗೂ ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಉದ್ಯೋಗ ಕಲ್ಪಿಸಬೇಕು ಅನ್ನೋ ಸ್ಪಷ್ಟ ಬೇಡಿಕೆ ಇದೆ. ಆದರೆ ಖಾಸಗಿ ವಲಯದಲ್ಲಿ ಮೀಸಲಾತಿ ನೀಡೋ ನಿಟ್ಟಿನಲ್ಲಿ ಯಾವ ಸರ್ಕಾರವೂ ಈವರೆಗೆ ಖಡಕ್ ಕ್ರಮ ಕೈಗೊಂಡಿದ್ದಿಲ್ಲ. ಅದರಲ್ಲೂ ಐಟಿ ಬಿಟಿ ಕಾರ್ಪೊರೇಟ್ ವಲಯಗಳಲ್ಲಿ ಉದ್ಯೋಗ ಮೀಸಲಿಡಿ ಅಂತ ಕೇಳೋ ಧೈರ್ಯ ಕೂಡ ಮಾಡಿದ್ದಿಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದಕ್ಕೆ ಮುಂದಾಗಿದೆ. ಹಾಗೇನೆ ಸಮಸ್ಯೆನೂ ಕೂಡ ಎದುರಾಗಿದೆ. ಇಂತಹದ್ದೇ ಸಮಸ್ಯೆ 2012-13 ಪಕ್ಕದ ತಮಿಳುನಾಡು ಸರ್ಕಾರಕ್ಕೂ ಕೂಡ ಎದುರಾಗಿತ್ತು. ಕಡಿಮೆ ಸಂಬಳಕ್ಕೆ ಸುಲಭಕ್ಕೆ ಸಿಗೋ ವಲಸಿಗರ ಸಂಖ್ಯೆ ಹೆಚ್ಚಾದಾಗ, ಸ್ಥಳೀಯರಿಗೆ ಉದ್ಯೋಗ ಸಿಗದೇ ಇದ್ದಾಗ ತಮಿಳರು ಆತಂಕಕ್ಕೆ ಒಳಗಾಗಿದ್ರು. ಆಗ ತಮಿಳುನಾಡು ಸರ್ಕಾರ ಖಾಸಗಿ ಮೀಸಲಾತಿಯನ್ನ ಅಲ್ಲಿಯೂ ಅಳವಡಿಸಿತ್ತು. ಪರ ವಿರೋಧ ಚರ್ಚೆಗಳಿಗೂ ಕೂಡ ಅವಕಾಶನ ನೀಡಿತ್ತು. ಕೊನೆಗೆ ಭಾಷಾ ಪ್ರೇಮಿಗಳಾದ ತಮಿಳರು ಮೇಲುಗೈ ಸಾಧಿಸುವಲ್ಲಿ ಸಫಲರಾದರು. ಜಾಗತೀಕರಣದ ನಂತರ ವಲಸೆ ಎನ್ನುವುದು ಜಾಗತಿಕ ವಿದ್ಯಮಾನ ಆಗಿದೆ. ಇದರಿಂದ ಯಾವ ದೇಶನೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಆಗಿಲ್ಲ.
ವಲಸೆಯಿಂದ ಆರ್ಥಿಕ ಚಲನಶೀಲತೆಯೂ ಇದೆ, ಸಾಮಾಜಿಕ ಸಮಸ್ಯೆ ಕೂಡ ಇದೆ, ಅಸ್ಮಿತೆಯ ಪ್ರಶ್ನೆಯೂ ಎದುರಾಗಲಿದೆ. ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಒಂದು ಕಡೆ ಐಟಿ ಉದ್ಯಮಗಳಿಗೆ ಮೂಲ ಸೌಕರ್ಯ ಒದಗಿಸಿಕೊಟ್ಟರು, ಆಡಳಿತಾತ್ಮಕ ಹುದ್ದೆಗಳಲ್ಲಿ 50% ಮೀಸಲಾತಿ ಕೇಳಲಿಕ್ಕಾಗದಿರೋದು. ಮತ್ತೊಂದು ಕಡೆ ಸ್ಥಳೀಯರು ಮಾಡಲಿಚ್ಛಿಸಿದ ಡಿ ದರ್ಜೆ ಉದ್ಯೋಗಗಳನ್ನ ಅತ್ಯಂತ ಕಡಿಮೆ ಸಂಬಳಕ್ಕೆ ಮಾಡೋ ಹೊರ ರಾಜ್ಯದ ವಲಸೆ ಕಾರ್ಮಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು. ಮುಖ್ಯಮಂತ್ರಿ ಆದವರು ರಾಜ್ಯವನ್ನ ಸಮಷ್ಟಿ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡೋ ಜೊತೆಗೆ ವಲಸಿಗರನ್ನು ಒಳಗೊಂಡಂತೆ ಹಾಗೂ ಉದ್ಯಮಗಳು ಹೊರ ರಾಜ್ಯಕ್ಕೆ ಹೋಗದಂತೆ ಎಚ್ಚರಿಕೆಯ ಹೆಜ್ಜೆನ ಇಡಬೇಕಾಗಿದೆ. ಕನ್ನಡಿಗರ ಹಿತ ಕಾಯೋದಕ್ಕೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ರಾಜಕೀಯವನ್ನ ಬದಿಗಿಟ್ಟು ಪರಸ್ಪರ ಸಮಾಲೋಚನೆ ನಡೆಸಿ ಒಮ್ಮತದ ಹೆಜ್ಜೆ ಮುಂದಿಡೋದು ಸೂಕ್ತ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.